ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಕ್ಕದ ರಾಜ್ಯದಲ್ಲಿ ಕರ್ನಾಟಕದ ನೆರೆ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಡಿಯೋ ಗದ್ದಲ ಈ ವಿಡಿಯೋ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ, ರಾಹುಲ್ ಗಾಂಧಿಗೆ ತಲೆನೋವನ್ನು ತಂದಿಟ್ಟಿದೆ. ಇದೇನು ಹೀಗೆ ಮಾಡಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಪಕ್ಕದ ರಾಜ್ಯದಲ್ಲಿ ಅವರ ವಿಡಿಯೋ ಒಂದು ಈಗ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ, ಬಹಳ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮಾಹಿತಿನ ಮುಂದೆ ತದಿವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜಟಾಪಟಿ, ಹೈಕಮಾಂಡ್ ಓಡೋಡು ಬಂದಿದ್ದು, ಮೀಟಿಂಗ್ಗಳು ಎಲ್ಲ ನೋಡ್ತಾ ಇದ್ದೀವಿ. ಅದು ಒಂದು ಕಡೆ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಬಲಿಷ್ಠ ನಾಯಕರಾಗಿ ಬೆಳೆದು ನಿಂತಿರೋದು. ಎಷ್ಟರ ಮಟ್ಟಿಗೆ ಬಲಿಷ್ಠರು ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳ ಜವಾಬ್ದಾರಿಯೂ ಅವರ ಮೇಲಿದೆ, ಅವರ ಹೆಗಲ ಮೇಲಿದೆ. ಅದರಲ್ಲೂ ತೆಲಂಗಾಣ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಅವ್ರು ಗೆಲ್ಲಿಸ್ಕೊಡ್ಬೇಕು ತೆಲಂಗಾಣನ ಅನ್ನೋ ರೀತಿಯಲ್ಲಿ ಎಲ್ಲ ಬಗೆಯಲ್ಲಿ ಬಲ ತುಂಬೋದು. ಉಸ್ತುವಾರಿ ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣಕ್ಕೆ ಮೊನ್ನೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಭರ್ಜರಿಯಾಗಿ ಭಾಷಣ, ಘೋಷಣೆ, ಪ್ರಚಾರ ಎಲ್ಲ ಮಾಡಿದರು. ಆದರೆ ಈಗ ಅದೇ ಕಾಂಗ್ರೆಸ್ಗೆ ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ. ತೆಲಂಗಾಣದಲ್ಲಿ ನಿಜ ಹೇಳಬೇಕಂದ್ರೆ ಕಾಂಗ್ರೆಸ್ಗೆ ಎಡ್ಜ್ ಕಾಣಿಸ್ತಾ ಇರೋದು. ಸರ್ವೆ ಸಮೀಕ್ಷೆಗಳೆಲ್ಲ ಕಾಂಗ್ರೆಸ್ಸೇ ಮುಂದಿದೆ ಅಂತ ತೋರಿಸ್ತಾ ಇದೆ. ಭರ್ಜರಿಯಾಗಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಲ್ಲಿ, ಇಲ್ಲ ಅಂದರೆ ಅತಂತ್ರ ಆಗಬಹುದು. ಒಂದೋ ಕಾಂಗ್ರೆಸ್ ಗೆಲ್ಲಬಹುದು, ಇಲ್ಲ ಕಾಂಗ್ರೆಸ್ ದೊಡ್ಡ ಪಾರ್ಟಿಯಾಗಿ ಬಂದು ಅತಂತ್ರ ಆಗಬಹುದು ಅನ್ನುವಂಥ ಒಪಿನಿಯನ್ ಪೋಲ್ಗಳೇ ಬರ್ತಾ ಇರೋದು ಹೆಚ್ಚು. ಈ ಥರ ಕಾಂಗ್ರೆಸ್ಗಲ್ಲಿ ಒಳ್ಳೆಯ ವಾತಾವರಣ ಇರುವಾಗ ಡಿ ಕೆ ಸಂಕಷ್ಟವನ್ನು ತಂದಿಟ್ರ. ಏನೂ ಅಸ್ತ್ರ ಇಲ್ಲದೆ ಹುಡುಕಾಡ್ತಿದ್ದಂಥ ಬಿ ಆರ್ ಎಸ್ಗೆ ಬಹಳ ದೊಡ್ಡ ಅಸ್ತ್ರವನ್ನೇ ಕೊಟ್ಟು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ಕರ್ನಾಟಕ ಮಾಡೆಲ್ ಫೇಲ್ ಆಗಿದೆ, ಗ್ಯಾರಂಟಿಗಳು ಸುಳ್ಳು, ರೈತರು ಕಷ್ಟದಲ್ಲಿದ್ದಾರೆ ಅಂತ ಕರ್ನಾಟಕದ ರೈತರನ್ನೆಲ್ಲ ಕರ್ಕೊಂಡು ಹೋಗೋ ದೊಡ್ಡ ಪ್ರಮಾಣದಲ್ಲಿ ಜನಸಾಗರ ಸೇರಿಸಿ ಪ್ರೊಟೆಸ್ಟ್ ಮಾಡಿಸಿದ್ದಾರೆ ತೆಲಂಗಾಣದಲ್ಲಿ ನಮ್ಮ ರೈತರನ್ನು ಕರ್ಕೊಂಡು ಹೋಗಿ. ಕರ್ನಾಟಕದಲ್ಲಿ ಸುಳ್ಳು ಭರವಸೆಗಳು, ಇಲ್ಲಿ ಕೊಟ್ಟ ಗ್ಯಾರಂಟಿ ಯಾವುದು ಸರಿಯಾಗಿ ಕೊಡ್ತಿಲ್ಲ ಹೇಳದಂತೆ ಅಂತ ಇಲ್ಲಿನ ಜನರಿಂದ ಅಲ್ಲಿ ಹೇಳಿಸ್ಲಾಗ್ತಿದೆ. ಅಷ್ಟರ ಮಟ್ಟಿಗೆ ಬಿ ಆರ್ ಎಸ್ ಪ್ಲಾನ್ ಮಾಡಿದೆ, ರಣತಂತ್ರಗಳನ್ನು ಮಾಡಿದೆ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಈ ವಿಡಿಯೋ ಈಗ ಆಹಾರವಾಗಿದೆ. ಏನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂಥದ್ದು ಕಾಂಗ್ರೆಸ್ಗೆ ತಲೆನೋವಾಗುವಂಥದ್ದು ಅಂತ ಕೇಳಿದ್ರೆ, ಭರ್ಜರಿ ಪ್ರಚಾರ ಮಾಡ್ತಾ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರೊಂದು ಮಾತಾಡ್ತಾರೆ ಕಾಂಗ್ರೆಸ್ನ ಪರವಾಗಿ. ಗ್ಯಾರಂಟಿಗಳೆಲ್ಲ ಘೋಷಣೆ ಇದೆಯಲ್ಲ, ಹೇಗೋ ನೋಡಿ ನಾವು ಕಾಂಗ್ರೆಸ್ ಸರ್ಕಾರ ಏನೇನು ಕೊಡ್ತೀವಿ, ನಮ್ಮನ್ನು ಅಧಿಕಾರಕ್ಕೆ ತಂದರೆ ತೆಲಂಗಾಣದಲ್ಲಿ ನಮಗೊಂದು ಅವಕಾಶ ಕೊಟ್ಟರೆ ಏನನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದ್ರ ಮಧ್ಯೆ ನಾವು ಕರ್ನಾಟಕದಲ್ಲಿ 5 ತಾಸು ಉಚಿತ ವಿದ್ಯುತ್ತನ್ನು ರೈತರಿಗೆ ಕೊಡ್ತಾ ಇದ್ದೀವಿ, ತೆಲಂಗಾಣದಲ್ಲೂ ನಮಗೆ ಅಧಿಕಾರ ಕೊಡಿ, ನಾವು ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನೋ ಭಾಷಣವನ್ನು ಮಾಡ್ತಾರೆ. ಅವ್ರು ಹೇಳೋದಕ್ಕೆ ಹೊರಟಿದ್ದು ಕರ್ನಾಟಕದಲ್ಲಿ ಬರ ಇದೆ, ಸಂಕಷ್ಟ ಇದೆ, ಇದ್ರ ಮಧ್ಯೆ ಕೂಡ ನಾವು 5 ಅವರ್ ಕರೆಂಟ್ ಕೊಡ್ತಾ ಇದ್ದೀವಿ ರೈತರಿಗೆ ಅಂತ. ಆದರೆ ತೆಲಂಗಾಣ ಸರ್ಕಾರ ಬಿ ಆರ್ ಎಸ್ ಈಗ ಇದನ್ನೇ ದೊಡ್ಡದಾಗಿ ಹಿಡ್ಕೊಂಡಿದೆ. ಕೆ ಸಿ ಆರ್ ಕೂಡ ಇದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಅಲ್ಲಿ ಬಿ ಆರ್ ಎಸ್ನ ಕಾರ್ಯಕರ್ತರು ಹೋದಲ್ಲಿ ಈ ವಿಡಿಯೋ ಮೂಲಕವೇ ಪ್ರಚಾರ ಮಾಡ್ತಿರೋದು ಕಾಂಗ್ರೆಸ್ನ ವಿರುದ್ಧ ಬಹುದೊಡ್ಡ ಅಸ್ತ್ರವಾಗಿದೆ. ನೋಡಿ 24 ಗಂಟೆ 3 ಫೇಸ್ ಕರೆಂಟ್ ಕೊಡ್ತಿರುವಂತಹ ತೆಲಂಗಾಣದಲ್ಲಿ ಬಂದು ಒಬ್ಬ ದೊಡ್ಡ ಮನುಷ್ಯ, ಪಕ್ಕದ ಕರ್ನಾಟಕದ ಒಬ್ಬ ದೊಡ್ಡ ನಾಯಕ 5 ತಾಸು ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ನಾವು 5 ತಾಸು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಇಲ್ಲೂ ಓಟ್ ಕೊಡಿ, ನಿಮಗೂ ಅದನ್ನೇ ಕೊಡ್ತೀವಿ ಅಂತಿದ್ದಾರೆ. ಬೇಕಾ ಬೇಡುವ ಯೋಚನೆ ಮಾಡಿ, ಕಾಂಗ್ರೆಸ್ನನ್ನ ನಂಬಿಕೊಂಡ್ರೆ ನೀವು ಏನಾಗತ್ತೆ, ಗ್ಯಾರಂಟಿಗಳನ್ನು ನಂಬಿಕೊಂಡು ಓಟ್ ಹಾಕಿದ್ರೆ ಏನಾಗುತ್ತೆ, ಫ್ರೀ ಅಂತ ಹೇಳಿ ಕರೆಂಟೇ ಕೊಡದಿದ್ರೆ ಏನು ಕಥೆ ಅನ್ನೋದೇ ಅಸ್ತ್ರ ಆಗಿತ್ತು. ಅದ್ರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳು. Power to the every farmer in the drought situation. ఇంకొకటి చాలా సిగ్గుయే మాట, కర్ణాటక రాష్ట్రం నుంచి ఒక పెద్ద లీడర్ వచ్చింది, ఆ రాష్ట్రానికి ఆయన ఉప ముఖ్యమంత్రి, ఆయన వచ్చి మన పరిగి పోయినాడు, అక్కడ ఉపన్యాసం మాట్లాడుతుడు. ఏమని మాట్లాడతాడు, మా కర్ణాటక రాష్ట్రంలో చాలా బ్రహ్మాండంగా రైతులకు మేము 5 గంటల కరెంట్ ఇస్తామని చెప్తున్నాడు. చెప్పడానికి కూడా ఏమైనా ఇజ్జత్ ఉండన్నా, సిగ్గుండన్నా, ఎక్కడనైతే 24 గంటల కరెంట్ ఇచ్చే రాష్ట్రంలో వచ్చి మా రాష్ట్రంలో 5 గంటలతో కరెంట్ ఇస్తున్నామని చెప్తే అంతకన్నా దిగజారుడు ఇంకేమైనా ఉంటుందా? అసలు ఏం మాట్లాడుతున్నామో ఒళ్ళు తెలిసే మాట్లాడుతుందా? 24 గంటె నాకు 3 ఫేస్ కరెంట్ అన్న ರೈತರಿಗೆ ಕೊಡ್ತಾ ಇದ್ದೀವಿ, ಜನಸಾಮಾನ್ಯರಿಗೆ ಎಲ್ರಿಗೂ ಸಮಸ್ಯೆ ಇಲ್ಲದಂತೆ ತೆಲಂಗಾಣ ಸರ್ಕಾರ
ಎಲ್ಲ ಸವಾಲುಗಳನ್ನು ಗೆದ್ದು ಜನರಿಗೆ ಇದನ್ನು ದೊರಕಿಸ್ಕೊಡ್ತಾ ಇದೆ. 5 ತಾಸು ಕರೆಂಟ್ ಕೊಡ್ತಾರಂತೆ ನೋಡಿ. ಈ ಬಿಗ್ ಅನೌನ್ಸ್ಮೆಂಟ್ ಆದ ಮೇಲೆಯೂ ನೀವು ಎಚ್ಚೆತ್ತುಕೊಳ್ಳದೆ ಇದ್ರೆ ಬಹಳ ದೊಡ್ಡ ತಪ್ಪಾಗತ್ತೆ ಅಂತ ಈಗ ಕೈ ಗ್ಯಾರಂಟಿಗಳ ವಿರುದ್ಧ, ಕೈ ಭರವಸೆಗಳ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡಿರೋದು ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನು ತಂದಿಟ್ಟಿದೆ. ಅವ್ರು ಹೇಳೋಕೆ ಹೊರಟಿದ್ದು ಬರದ ಮಧ್ಯೆಯೂ ಕೊಡ್ತಿದ್ದೀವಿ ಅಂತ. ಆದರೆ ಇಲ್ಲೂ ಎಲ್ಲ ಕಡೆಯೂ ಆಕ್ರೋಶ ವ್ಯಕ್ತವಾಗ್ತಿದೆಯಲ್ಲ. ಬರ ಇದ್ದರೂ ಸರಿಯಾದ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿದರೆ, ಕುಮಾರಸ್ವಾಮಿಯವರು ಹೇಳಿದ್ದು, ಇದು ಕಮಿಷನ್ಗೋಸ್ಕರ ಕೃತಕ ಅಭಾವವನ್ನು ಸೃಷ್ಟಿಸ್ತಿದ್ದಾರೆ ಅಂತ. ಕರ್ನಾಟಕದಲ್ಲಿ ಆರೋಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕೃತಕ ಅಭಾವ ಸೃಷ್ಟಿಸಿ ಖರೀದಿ ಮಾಡಿ ಕಮಿಷನ್ ಹೊಡೆಯೋಕ್ಕೆ ಅಂತ. ಇಲ್ಲೇ ತಯಾರು ಮಾಡೋಕೆ ಅವಕಾಶ ಇದೆ, ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡಿದ್ರೆ ನಮಗೆ ಸಾಕಾಗಿ ಉಳಿಯೋವಷ್ಟು ಉತ್ಪಾದನೆ ಮಾಡಬಹುದಿತ್ತು. ಸರಿಯಾದ ಪ್ಲ್ಯಾನ್ ಆಗಿಲ್ಲ, ಎಕ್ಸ್ಪರ್ಟ್ಸ್ ಸಜೆಷನನ್ನು ಸರಿಯಾಗಿ ಇವರು ತಗೊಂಡಿಲ್ಲ ಅಂಥದ್ದೆಲ್ಲ ಆರೋಪಗಳಿವೆ. ಸೊ ಬರದ ಮಧ್ಯೆ 5 ತಾಸಾ? ಏನು ಕಾರಣದಿಂದ 5 ತಾಸು ಅನ್ನೋದಲ್ಲ. ಈಗ ರಾಜ್ಯವ್ಯಾಪಿ ಈ ಆಕ್ರೋಶ ಎದ್ದಿದೆಯಲ್ಲ. ಫ್ರೀ ಕರೆಂಟು ಅಂತೀರ, ಕರೆಂಟೇ ಇಲ್ಲ, ಲೋಡ್ ಶೆಡ್ಡಿಂಗು, ರೈತರಿಗೆ ಎಷ್ಟು ಕಷ್ಟ ಆಗ್ತಿದೆ, ನಾವು ವಿಷ ಕೊಡು ಸಾಯ್ತೀವಿ ಅನ್ನೋ ಮಟ್ಟಿಗೆ ಪ್ರತಿಭಟನೆ ಆಗ್ತಿದೆ, ಮೊಸಳೆ ಬಿಡ್ತಿದ್ದಾರೆ, ಇದೆಲ್ಲ ಆಗಿದೆಯಲ್ವಾ. ಇದ್ರ ಬೆನ್ನಲ್ಲೇ ತೆಲಂಗಾಣದಲ್ಲಿ ಈ ಸ್ಟೇಟ್ಮೆಂಟ್ ಈಗ BRSಗೆ ದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ ನಂಬಿಕೊಂಡ್ರೆ ಈ ಕಥೆ ನೋಡಿ ಅಂತ ಹೇಳೋದಿಕ್ಕೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಪ್ರಯತ್ನ ಮಾಡ್ತಾ ಇರೋದು ಕೈಪಾಳಿಯ. ಒಳ್ಳೆ ಅವಕಾಶ ಇರೋ ತೆಲಂಗಾಣದಲ್ಲಿ ಒಂದು ಎಡವಟ್ಟು ಆಯ್ತಲ್ಲ ಅಂತ ರಾಹುಲ್ ಗಾಂಧಿಯವ್ರಿಗೂ ತಲೆನೋವು ತಂದಿಟ್ಟಿದೆ. ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.